ನೈಋತ್ಯ ಕ್ಷೇತ್ರ ಶಿಕ್ಷಣ ಕಾಶಿಯಾಗಿ ಮುಂದುವರೆಯುತ್ತಿದೆ ಹೊರತು ಉದ್ಯೋಗ ನೀಡುವ ಯಾವುದೇ ಸಂಸ್ಥೆಗಳು ಇಲ್ಲಿ ಆರಂಭವಾಗುತ್ತಿಲ್ಲ. ಪದವೀಧರರಿಗೆ ನಿರುದ್ಯೋಗದ ಸಮಸ್ಯೆ ಜ್ವಲಂತ ಇದ್ರೂ ವಿಧಾನಸಭೆಯಲ್ಲಿ ಚರ್ಚೆಗಳೇ ಆಗದೆ ಅನಾವಶ್ಯಕ ವಿಚಾರಗಳೇ ಮೇಳೈಸುತ್ತಿವೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ದಿನಕರ್ ಉಳ್ಳಾಲ್ ಹೇಳಿದರು. ಕುತ್ತರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಣ ಜಾತಿ ಪ್ರಭಾವದಿಂದ ಈವರೆಗಿನ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳು ಆಯ್ಕೆಗೊಂಡ ಪರಿಣಾಮ ಪದವೀಧರ ಸಮಸ್ಯೆಗಳು ದುಪ್ಪಟ್ಟಾಗಿವೆ. ಸದ್ಯ ಪ್ರಜ್ಞಾವಂತರು ಚುನಾವಣೆ ಸ್ಪರ್ಧಿಸಿದಲ್ಲಿ ವಿಧಾನಸಭೆಯಲ್ಲಿ ನ್ಯಾಯದ ಪರ ಧ್ವನಿ ಎತ್ತಲು ಸಾಧ್ಯ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ 15 ಲಕ್ಷ ಪದವೀಧರರು ಇದ್ದರೂ 82,000 ಮಾತ್ರ ಮತದಾರರು ನೋಂದಾವಣೆಗೊಂಡಿದ್ದಾರೆ. ಕ್ಷೇತ್ರದಲ್ಲಿ ಎರಡು ಪಕ್ಷಗಳಲ್ಲಿಯೂ ಬಂಡಾಯ ಇದ್ದು ಪಕ್ಷೇತರನಾಗಿ ನಿಂತಿರುವ ತಾನು ಎಲ್ಲರಿಗೂ ದನಿಯಾಗುವ ವಿಶ್ವಾಸ ನೀಡುತ್ತೇನೆ. ನಿರುದ್ಯೋಗ ಉದ್ಯೋಗ ಸೃಷ್ಟಿಗೆ ಯಾರೂ ಈವರೆಗೆ ಆಯ್ಕೆಯಾಗುತ್ತಿಲ್ಲ. ಜಿಲ್ಲೆಯಲ್ಲಿ ಉನ್ನತ ವ್ಯಾಸಂಗ ಪದವಿ ಪಡೆದವರು ವಿದೇಶ ಹೊರ ಜಿಲ್ಲೆಗಳಿಗೆ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದಾರೆ. ವಿದೇಶಗಳಲ್ಲಿ ಅರ್ಹತೆಗೆ ತಕ್ಕ ಉದ್ಯೋಗವೂ ಸಿಗದೆ ದುಡಿಯುವ ಪರಿಸ್ಥಿತಿ ಇದೆ. ಐಟಿ ಉದ್ಯಮವು ಶಾಶ್ವತವಲ್ಲ. ತಾಂತ್ರಿಕ ಕೃಷಿಯತ್ತ ಪದವೀಧರರನ್ನ ಓಲೈಸುವ ಸಕಲ ಪ್ರಯತ್ನ ಮಾಡಬೇಕಾಗಿದೆ ಎಂದ ಅವರು, ಈವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಶಿವಮೊಗ್ಗದವರೇ ಜಯಿಸುತ್ತಿದ್ದು ಈ ಬಾರಿಯಾದರೂ ಮಂಗಳೂರಿನ ವ್ಯಕ್ತಿಗೆ ಪದವೀಧರರು ಬೆಂಬಲಿಸಬೇಕಿದೆ ಎಂದು ಹೇಳಿದರು. ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡುವಲ್ಲಿ ಕಳೆದ 4 ವರ್ಷಗಳಿಂದ ಈ ನಗರಸಭೆಯಲ್ಲಿ ನಾವು ಹೋರಾಟ ಮಾಡಿದವರು. ಕಾಂಗ್ರೆಸ್ ಆಗಲಿ, BJP ಆಗಲಿ, SDP ಆಗಲಿ, ಅದರ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಂದು ವಿಧಾನ ಪರಿಷತ್ತಿನ ಕ್ಷೇತ್ರ ಅಂತ ಹೇಳಿದರೆ ವಿಧಾನಸಭೆಯಲ್ಲಿ ಏನು ಮಂಡಿಸಲಾಗುವಂಥ ವಿಷಯವನ್ನು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವಾಗ ಅದರ ಬಗ್ಗೆ ನಾವು ಜನರ ಏನು ಆಶೋತ್ತರಗಳನ್ನು ಅದನ್ನು ಹೇಳಿಕೊಳ್ಬೇಕಾಗ್ತದೆ. ಇಲ್ಲಿ MLC ಯಾರೆಲ್ಲ ಆಯ್ಕೆ ಆಗಬೇಕಂತ ಹೇಳಿದರೆ ಅದು ಪದವೀಧರ ಕ್ಷೇತ್ರದಲ್ಲಿ, ಶಿಕ್ಷಕರ ಕ್ಷೇತ್ರದಲ್ಲಿ, ಅದಲ್ಲದೆ MLAಗಳು ಆಯ್ಕೆ ಮಾಡುವಂಥ ಕ್ಷೇತ್ರ ಅಥವಾ ಗವರ್ನರ್ ಕೊಡುವಂಥ ಕ್ಷೇತ್ರಗಳಾಗಿರ್ತದೆ. ನಾನು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ನಾನು ನಿಂತಿದ್ದೇನೆ. MLC ಅಂತ ಹೇಳಿದರೆ ಒಂದು ಪ್ರಜ್ಞಾವಂತರು ಅಲ್ಲಿ ನಿಲ್ಲಬೇಕು. ರಾಜಕೀಯ ಮುಖಂಡರು ಆದಷ್ಟು ಸಂವಿಧಾನ ಪ್ರಕಾರ ಪ್ರಜ್ಞಾವಂತರು, ಹೆಚ್ಚಿನ ಬುದ್ಧಿ ಇರುವವರು ಅಥವಾ ಒಂದು ಸಮಾಜದಲ್ಲಿ ಸೇವೆ ಮಾಡಿದವರು ಈ ರೀತಿಯಲ್ಲಿ ಅವರು ಕಣಕ್ಕೆ ಇಳಿಬೇಕು, ಅವರನ್ನು ನಿಲ್ಲಿಸಬೇಕಂತೇಳಿ ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳ್ತಾ ಇದೆ. ಇವತ್ತು ಎಲ್ಲ ಕಡೆಯಲ್ಲಿ ಅದನ್ನು ಗಾಳಿಗೆ ತೂರಿ ಎಲ್ಲರನ್ನೂ ರಾಜಕೀಯದಲ್ಲಿ ಸೇರಿಸ್ತಾ ಇದ್ದಾರೆ, ಅವರನ್ನು ಚುನಾಯಿಸ್ತಾ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಇಂಜಿನಿಯರಿಂಗ್ ಪದವೀಧರ. ಅದೇ ರೀತಿಯಲ್ಲಿ 1984 ನನ್ನ ವೃತ್ತಿ ಜೀವನದಲ್ಲಿ ನಾನು ಕೈಗೊಂಡು 1984 ಪಕ್ಷೇತರವಾಗಿ ನಾನು ಇಲ್ಲಿ ಚುನಾವಣೆಗೆ ಪಕ್ಷೇತರವಾಗಿ ನಾನು ಕೆಲಸ ಮಾಡಿದವನು. 1994 ನಾನು ಪಕ್ಷೇತರವಾಗಿ MLAಗೆ ಚುನಾವಣೆ ನಿಂತವನು. 1999 ನನ್ನ ರಾಜಕೀಯ ಜೀವನ ಪ್ರಾರಂಭವಾಯಿತು. ಅದರ ನಂತರ ನಿರಂತರವಾಗಿ ಸಮಾಜದ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಇಷ್ಟುವರೆಗೆ ಸಹ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಈ ಎಲ್ಲ ವ್ಯಾಪ್ತಿಯಲ್ಲಿ ನಾನು ಕಳೆದ 1 ತಿಂಗಳಲ್ಲಿ ನಾನು ಎಲ್ಲ ಕಡೆಯಲ್ಲಿ ಪ್ರಯಾಣಿಸಿ ಜನರ ಆಶೋತ್ತರಗಳು ಏನಿದೆ, ವಿದ್ಯಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಆಗಬೇಕಂತ ಹೇಳುವ ವಿಚಾರದಲ್ಲಿ ನಾನು ಕಂಡುಕೊಂಡಿದ್ದೇನೆ. ನನ್ನ ನಿರ್ಣಯ ಆದದ್ದು ಇವತ್ತು 1 ವರ್ಷ ಮೊದಲು ನಾನು ನಿರ್ಣಯ ಮಾಡಿದ್ದೇನೆ MLCಗೆ ಇದು ಕಂಟೆಸ್ಟ್ ಮಾಡಬೇಕಂತೇಳಿ. ಕಾರಣ ಯಾಕಂತೇಳಿದ್ರೆ ಕಳೆದ 6 ವರ್ಷಕ್ಕೆ ಒಂದು ಸಲ ಆಯ್ಕೆಯಾದವರು ಆಯನೂರು ಮಂಜುನಾಥನವರು, ಅವರು ಸಡನ್ನಾಗಿ 1.5 ವರ್ಷ ಮೊದಲು ರಾಜೀನಾಮೆ ಕೊಟ್ಟರು. ನೋಡಿ ಎಷ್ಟು ಅನ್ಯಾಯ ಮಾಡಿದ್ರು ಅಂತೇಳಿದರೆ ಒಂದು ಪಕ್ಷದಲ್ಲಿಂದ ಇದ್ದು ಅವರು ಮತ್ತೊಂದು ಪಕ್ಷಕ್ಕೆ ಹೋಗಿ ಇವತ್ತು ಅವರೇ ಪುನಃ ಚುನಾಯಿತು. ಅವರನ್ನು ಯಾವ ವಿದ್ಯಾ ಪದವೀಧರರು ಚುನಾವಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇನ್ನೊಂದು ಪಕ್ಷದಲ್ಲಿ ಮತ್ತೊಬ್ಬರು ಬಂಡಾಯ ನಿಂತಿದ್ದಾರೆ, ಮತ್ತೊಂದು ಪಕ್ಷದಲ್ಲಿ ಬಂಡಾಯ ನಿಂತಿದ್ದಾರೆ. ಈ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಾಗ ಒಂದು ನಿಷ್ಪಕ್ಷವಾಗಿ ಯಾವುದೇ ರೀತಿಯಲ್ಲಿ ಗೊಂದಲಿಲ್ಲದಂಥ ಅಭ್ಯರ್ಥಿಯನ್ನು ನಾನು ಇವತ್ತು ನಿಂತಿದ್ದೇನೆ. ಯಾವ ಪದವೀಧರಲ್ಲಿ ಎಲ್ಲೂ ಗೊಂದಲ ಇಲ್ಲ. ಇವತ್ತು ನನಗೆ ಎಲ್ಲ ಎಷ್ಟು ಕಳೆದ 3 ತಿಂಗಳಿಂದ ನೀವು ನಿಲ್ಲಬೇಕಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂಥ ನಾನು ಲಯನ್ಸ್ ಕ್ಲಬ್ನವರು, ಅದೇ ರೀತಿಯಲ್ಲಿ ರೋಟರಿ ಕ್ಲಬ್ನವರು, JCC ಅವರು, ನಮ್ಮ ಅಬ್ಬಕ್ಕದ ಸಮಿತಿಯವರೆಲ್ಲ ಸೇರಿಕೊಂಡು, ವಿಶೇಷವಾಗಿ ನನ್ನ ಹತ್ತಿರ ಕೂತ್ಕೊಂಡಿರುವ ನನ್ನ ಗೆಳೆಯರಾದ ಎಲ್ಲ ನಮ್ಮ ಪಕ್ಷದ ಗೆಳೆಯರು ಹೇಳಿದ್ದಾರೆ ನೀವು ನಿಲ್ಲಬೇಕು ಅಂತ ಹೇಳಿ ವಿಚಾರದಲ್ಲಿ. ಯಾಕಂತೇಳಿದರೆ ಒಂದು ಪ್ರಬಲವಾದ ಒಂದು ವಿರೋಧವಾಗಿ ಕೊಡದಿದ್ದರೆ ಅದು ಸಾಧ್ಯವಾಗ್ತಾ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು,
ಈ ಸಲ ಫಲಿತಾಂಶ ನಂದೇ ವಿಜಯ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಯಾಕಂತೇಳಿದ್ರೆ ಇವತ್ತು 20,000 ಮತ ಗಳಿಸಿದವರು ಖಂಡಿತವಾಗಿ ಇವತ್ತು MLC ಆಗ್ತಾ ಇದ್ದಾರೆ. ಯಾಕಂದರೆ 6 ಮಂದಿ ಒಳ್ಳೆ ಪ್ರಬಲ ಶಕ್ತಿಯಾಗಿ ಇದ್ದಾರೆ. ಕಳೆದ ಬಾರಿಯಲ್ಲಿ 40,000 ಬಂದದ್ದು, ಅಲ್ಲಿ 10,000 ಲೀಡಲ್ಲಿ ಇವರು 500 ಮಂದಿ ಬಂದಿದ್ದಾರೆ. ಇವತ್ತು ಅದೇ 5 ಮಂದಿ ವಿವಿಧ ಪಕ್ಷಗಳು ನಿಂತಿದ್ದಾರೆ, ಎಲ್ಲ ಪಕ್ಷೇತರಾಗಿ ನಿಂತಿದ್ದಾರೆ. ನನ್ನ 10 ಮಂದಿ ನಿಂತರಲ್ಲಿ ನನ್ನ 4ನೇ ಸ್ಥಾನದಲ್ಲಿ ನಾನಿದ್ದೇನೆ. ಪ್ರಪ್ರಥಮ ಪಕ್ಷೇತರ ಅಭ್ಯರ್ಥಿ ಅದರಲ್ಲಿ ನನ್ನ ಹೆಸರಿದೆ, ದಿನಕರ ಉಳ್ಳ ಅಂತೇಳಿ ಅಲ್ಲಿ ಒಂದಾಗಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ನಗರಸಭೆಯ ಸದಸ್ಯರುಗಳಾದ ಮುಷ್ತಕ್ ಪಟ್ಲ, ಅಬ್ದುಲ್ ಜಬ್ಬಾರ್, ಅಬ್ದುಲ್ ಅಸೀಜ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಉಳ್ಳಾಲ.